ಇವತ್ತು ಫುಲ್ ಖುಷಿಯಾಗಿದ್ದೀನಿ. ಪಲ್ಸರ್ 220ಗೆ ಮಾಸ್ಕ್ ಕಟ್ ಆಗ್ಬಿಟ್ಟಿದೆ. ಇಲ್ಲಿ 220ಗೆ ಮಾಸ್ಕ್ ಎಷ್ಟಿದೆ ಏನಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸಹ ಫೀಲ್ ಬರ್ತಾ ಇಲ್ಲ, ಬೈಕ್ ಕೂಡ ಫೀಲ್ ಬರ್ತಾ ಇಲ್ಲ. ಅಲಾವತ್ ಸ್ಪಾಟ್ 220ಗೆ ಇಬ್ಬರು ಬಲಿ ಅಂತ ಬಂದ್ ಮಾಡೋದು ದಾವಣಗೆರೆಗೆ, ಮತ್ತೆ ಸಿಕ್ಕಾಪಟ್ಟೆ ಫಿದಾ ಆಗೋಗ್ಬಿಟ್ಟೆ ಈ ಗಾಡಿಗೆ. ಸರಿ, ಸ್ಪೀಡ್ ನ ಚೆಕ್ ಮಾಡ್ಬಿಡೋಣ, ಇವಾಗ ಪವರ್ ಐತೋ ಇಲ್ಲ ನೋಡೋಣ. ಸೊ ಹೈ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿಜಿ ಶಶಿ. ಸೊ ಪ್ರೆಸೆಂಟ್ ಇವಾಗ ನಮ್ಮ ಹಳೆ ಬೈಕು, ನಮ್ಮ ಮಲ್ಲನ್ ಗಾಡಿ ಪಲ್ಸರ್ 220F ಅಲ್ಲ, ಇದು 220F ಬೈಕ್ನ ತಗೊಂಡು ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಮೇನ್ ರೀಸನ್ ಏನಪ್ಪ ಅಂದರೆ, ಸೊ ಈ ವಿಡಿಯೋ ಏನು ಮಾಡೋಂಗಿದ್ದಿಲ್ಲ, ಹಾಗೆ ಸಿಂಪಲಾಗಿ ಹೋಗ್ತಾ ಇದ್ವಿ. ಬಟ್ ಹಾಗೆ ಕ್ಯಾಮ್ರಾ ಹಾಕೊಳ್ಳೋಣ ನೋಡೋಣ, ಏನಾದರೂ ಕಂಟೆಂಟ್ ಸಿಗ್ಬೋದು ಅಂತ ಹಾಕ್ಕೊಂಡೆ. ಬಟ್ ಇಲ್ಲಿ ತನಕ ಬಂದ್ರೆ ಏನು ಕಂಟೆಂಟ್ ಸಿಗಲಿಲ್ಲ. ಹೋಗ್ತಾ ಇದ್ದೀವಿ ಸಿಟಿಗೆ, ಅದನ್ನೇ ಒಂದು ಕಂಟೆಂಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಇವತ್ತು ಶುಕ್ರವಾರ ಸಾಯಂಕಾಲ, ಎಷ್ಟಪ್ಪ ಟೈಮು ಅಂದರೆ 6:20 ಆಗಿದೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಖುಷಿ ಆಯಿತು, ಏನೋ ಒಂಥರ ಖುಷಿ. ಸೊ ಯಾಕಲ್ಲ ಆಫ್ ಆಗತ್ತೆ ಐಡ್ಲಿಂಗ. ಸೊ ಇವತ್ತು ಫುಲ್ ಖುಷಿಯಾಗಿದ್ದೀನಿ. ಏನಪ್ಪ ಅಂದರೆ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಲೈಟಾಗಿ ಮಳೆ ಬಂತು, ಇವಾಗ ಲೈಟಾಗಿ ಮತ್ತೆ ಮಳೆಯೇ ಬರ್ತಾ ಇದೆ. ಮಳೆ ಅವಶ್ಯಕತೆ ಎಷ್ಟಿದೆ ಅಂದರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇನ್ನು ರೈತರಿಗೆ ಎಷ್ಟು ಖುಷಿ ಆಗೋಕ್ಕಿಲ್ಲ, ಹೌದಾ? ಸೊ ಮಳೆ ಮೋಡ ಸಹ ಆಗಿದೆ, ಮಳೆ ಬರೋ ಒಂದೆರಡು ಹನಿ ಬರ್ತಾ ಇದೆ ಇವಾಗ. ಸೊ ಪ್ರೆಸೆಂಟ್ ಇವಾಗ ಎಲ್ಲಪ್ಪ ಹೋಗ್ತಾ ಇರೋದಂದ್ರೆ ನಮ್ಮ ಪಲ್ಸರ್ 220ಗೆ ಮಾಸ್ಕ್ ಕಟ್ ಆಗ್ಬಿಟ್ಟಿದೆ. ಇಲ್ಲಿ ಮೊನ್ನೆ ಅವ್ರು ಹೊಲ್ದ ಹತ್ರ ಬೈಕ್ ನಿಲ್ಸಿದ್ದಂತೆ, ಸೊ ಆಕಳು ಏನೋ ಬಂದು ಡ್ಯಾಶ್ ಮಾಡಿ ಕೆಳಗಡೆ ಗಾಡಿ ಬಿದ್ದು ಮಾಸ್ಕ್ ಕಟ್ ಆಗಿದೆ. ಸೊ ಹಾಗಾಗಿ ಅದಕ್ಕೊಂದು ಮಾಸ್ಕ್ ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡೋಣ 220ಗೆ ಮಾಸ್ಕ್ ಎಷ್ಟಿದೆ ಏನಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಏನೋ ಒಂಥರ ಫುಲ್ ಮೈಂಡ್ ಅಂತ ರಿಫ್ರೆಶ್ ಆದಂಗೆ ಇದೆ, ಮಳೆ ಬಂತಲ್ಲ. ಹಾಗೆ ಈ ಗಾಡಿದು ಒಂದು ಹಿಸ್ಟ್ರಿ ಇದೆ, ಲೈಟಾಗಿ ಒಂದು ಎರಡು ಲೈನ್ ಹೇಳ್ಬಿಡ್ತೀನಿ. ಲೈಫಲ್ ಫಸ್ಟ್ ಟೈಮ್ 220F, ಹಳೆ ಗಾಡಿ ಇದು, ಹೊಸ ಗಾಡಿ ಅಲ್ಲ. ಹಳೆ ಗಾಡಿ ಹೆಂಗಿತ್ತು ಅಂದರೆ ಬೆಂಕಿ ಗಾಡಿ, ಇವಾಗೂ ಬರ್ತಾ ಇದ್ದಾವೆ. ಇವಾಗಿನ ಹೊಸ ಗಾಡಿ 220 ಹೊಡೆದಿಲ್ಲ, ಸೊ ಹೊಡೆದದು ಯಾವ ಥರ ಅಂತ ಹೇಳ್ತೀನಿ. ಹಳೆ ಗಾಡಿ, ಹಳೆ ಗಾಡಿನೇ ಹಳೆ ಗಾಡಿ. BS4 ಇದೆಲ್ಲ ಅದೇ ಲಾಸ್ಟ್. ನಿಮಗೆ ರಾ ಪವರ್ ಅಂದರೆ ಗಾಡಿಗಳಲ್ಲಿ ರಾ ಪವರ್ ಸಿಗೋದಂದ್ರೆ ನಿಮಗೆ BS4 ಲಾಸ್ಟ್. ಅದಾದಮೇಲೆ ಇವಾಗ ಎಲ್ಲಿ BS6 BS7 ಎಲ್ಲ ಬರ್ತಾ ಇದ್ದಾವಲ್ಲ, ಅದರಲ್ಲಿ ಏನು ಸಿಗ್ತಾ ಇಲ್ಲ. ಸುಮ್ಮನೆ ನಿಮಗೆ ಇಂಜಿನ್ ಎಲ್ಲ ಅದು ಮಾಡಿ ಇದು ಮಾಡಿ ಏನೇನೋ ಮಾಡಿ ಸೆನ್ಸಾರ್ ಗಿನ್ಸಾರ್ ಅದು ಇದು ಎಲ್ಲ ಕೊಡ್ಕೊಂಡು ಪವರ್ ಅಷ್ಟಕ್ಕಷ್ಟೇ, ಸಹ ಫೀಲ್ ಬರ್ತಾ ಇಲ್ಲ ಬೈಕ್ ಕೂಡ, ಫೀಲ್ ಬರ್ತಾ ಇಲ್ಲ. ಬಟ್ ಈ ಗಾಡಿಗಳಿದಾವೆ ನೋಡಿರಿ. ಸೊ ಈ ಗಾಡಿ ನನಗೆ ಫಸ್ಟು ಲೈಫಲ್ಲಿ ಫಸ್ಟ್ ಇಷ್ಟ ಆಗಿದೆ ಯಾಕಪ್ಪ ಅಂದರೆ, ಹಿಂಗೆ ಗಾಡಿನ ತಗೊಂಡು ಸರ್ವಿಸಿಗೆ ಹೋಗಿ ಬರ್ತಾ ಇದ್ವಿ. ಸರ್ವಿಸ್ ಕೊ ಏ ಒಂದು ಸರ್ವಿಸ್ ಆಗಿತ್ತಲ್ಲ, ಗಾಡಿ ಒಂದು ಸರಿ ಫಸ್ಟ್ ಸರ್ವಿಸ್ ಆಗಿತ್ತು. ಸೊ ಗಾಡಿ ತಾನಕ್ಕೆ ಹೋಗಿದ್ದೆಲ್ಲ ನಾವೇ ಸಡನ್ನಾಗಿ ಬುಕ್ ಮಾ ಹೆಂಗ ಗೊತ್ತಾ, ಮನೇಲಿ ಕೂತ್ಕೊಂಡಿದ್ದೀವಿ ಮದರ್ಕಂತ, ಬೈಕ್ ತಗೊಂತೀಯ ಅಂದರು, ಹ್ಞೂ ಅಂದರು. ಹಂಗೆ ಹೋಗಿದ್ವಿ ಶೋರೂಮ್ಗೆ, ಹಂಗೆ ಹೋಗಿ ಪೇಮೆಂಟ್ ಮಾಡಿ ಹಾಗೆ ವಿತಿನ್ ಸೆಕೆಂಡ್ ಬೈಕ್ನ ತೊಗೊಂಬಂದಿದ್ದು. ಇವೆಲ್ಲ ನಾರ್ಮಲಾಗಿ ಏನಪ್ಪ ಒಂದು 15-1 ತಿಂಗಳಿಂದ ಬೇಡ, 1 ವರ್ಷದಿಂದ ಸ್ಕೆಚ್ ಹಾಕ್ತೀವಿ, ಬ್ಯಾ ಬೈಕ್ ತಾನೋಣ ಏನಂತೇಳಿ. ಸುಮ್ಮನೆ ಟಿ ವಿ ನೋಡ್ಕೊತ ಕೂತ್ಕೊಂಡಿವಿ, ಅವರಮ್ಮ ಬೈಕ್ ಬೇಕಾ ಅಂತ, ಹ್ಞೂ ಅಂದ, ನಡಿ ಹೋಗೋಣ ಅಂತೇಳಿ ಸೀದಾ ಬಜಾಜ್ ಹೋದ್ವಿ. ಯಾವ ಬೈಕು? ಈ ಬೈಕ್. ಸುಮ್ಮನೆ ತಗೊಂಬಂದಿದ್ದೆ, ಅರ್ಧ ಗಂಟೆ ಡಿಸಿಷನ್ ಮಾಡ್ಕೊಂಡು ಅರ್ಧ ಗಂಟೆಯಲ್ಲಿ ತೊಗೊಂಬಂದಿರೋ ಬೈಕ್ ಇದು. ಬೈಕ್ ಏನೋ ತೊಗೊಂಬಂದ್ವಿ, ಅದಾದಮೇಲೆ ಫಸ್ಟ್ ಸರ್ವಿಸ್ ಆಯಿತು. ಅದಾದಮೇಲೆ ಫಸ್ಟ್ ಸರ್ವಿಸ್ ಆಗೋ ತನಕ ಬೈಕ್ನ ತೂರಂಗಿಲ್ಲಲ್ಲ, ಸೊ ಅವಾಗ ಅಷ್ಟು ಇದ್ರ ಬಗ್ಗೆ ಐಡಿಯಾ ಇದ್ದಿಲ್ಲ. ಫಸ್ಟ್ ಸರ್ವಿಸ್ ಆಯಿತು, ಒಂದ್ಸರಿ ಹಿಂಗೆ ಸಿಟಿಲಿ ಹೋಗ್ತಾ ಇದ್ವಿ. ಸೊ ಸಿಟಿಗೆ ಹೋಗಿ ಬರ್ತಾ ಇದ್ದಾಗ ಅದರಿ ರೋಡಲ್ಲಿ, ಸೊ ಅವಾಗ ಅದರಿ ರೋಡು ಸಿಂಗಲ್ ಲೈನ್ ಇತ್ತು, ಅಂದರೆ ಈ ಥರ ಇತ್ತು ಸಿಂಗಲ್ ಲೈನ್. ಇವಾಗ ಫುಲ್ ಬಿಡ್ರಿ, 4 ಲೈನ್ ಆಗಿದೆ. ಇವಾಗ 4 ಲೈನ್ ಆಗಿದೆ, ಇವಾಗ ಹೆಂಗೆ ಬೇಕಾದ್ರೆ ಹೊಡಿಬೋದು. ಅವಾಗ ಸಿಂಗಲ್ ಲೈನಲ್ಲಿ ಹಿಂಗೆ ಹೋಗುವಾಗ ಬೈಕ್ನೋ ಇಲ್ಲ ಟ್ಯಾಕ್ಟರ್ನೋ ಏನೋ ಒಂದು ಸೈಡ್ ಹೊಡಿತಾ ಇದ್ದೆ. ಅವಾಗ ನಾನೇ ಬೈಕ್ ಹೊಡಿತಾ ಇದ್ದಿದ್ದು, ಮಲ್ಲ ಹಿಂದೆ ಕೂತ್ಕೊಂಡಿದ್ದ. ತಿನ್ ಸೆಕೆಂಡು ಎದುರುಗಡೆಯಿಂದ ಒಂದು ಬಸ್ ಬಂದಂದರೆ ಸ್ವಲ್ಪ ಟರ್ನಿಂಗ್ ಇತ್ತು ಏನೋ ಗೊತ್ತಿಲ್ಲ. ಅಲ್ಲಿ ವಿತ್ ಇನ್ ಸೆಕೆಂಡ್ ಒಂದು ಬಸ್ಸು ಎದುರುಗಡೆ ಬಂತು, ನೀವು ನಂಬಲ್ಲ. ಅದು ಹೆಂಗೆ ಗೇರ್ ಚೇಂಜ್ ಮಾಡಿದ್ನೋ, ಅದು ಹೆಂಗೆ ಎತ್ತಿದ್ನೋ ಲೆಫ್ಟಿಗೆ, ಅದು ಹೆಂಗೆ ಗಾಡಿನ ಬೆಂಡ್ ಮಾಡಿದ್ನೋ ಗೊತ್ತಿಲ್ಲ. ಮುಂದೆ ಹೋಗಿ ರೆಡೆಂಪ್ಷನ್ ಇತ್ಕೊಂಡು ನಾವೇ ಯೋಚನೆ ಮಾಡಿದ್ವಿ, ಬದುಕಿದೀವಾ ಅಂತೇಳಿ. ಆ ರೇಂಜಿಗೆ ಆಗಿತ್ತು ವಿತ್ ಇನ್ ಸೈ. ಏನಾರ ಗೇರ್ ಚೇಂಜ್ ಮಾಡಿ ಎಕ್ಸಿಲೇಟರ್ ಕೊಡಲಿಲ್ಲ ಅಂದರೆ ಮಲವತ್ ಸ್ಪಾಟ್. ಆವತ್ತು ಸ್ಪಾಟ್ ಹೊಸ ಬೈಕಿನ ಫಸ್ಟ್ ಸರ್ವಿಸ್ 220ಗೆ ಇಬ್ಬರು ಬಲಿ ಅಂತ ಬಂದು ಮಾಡೋದು ದಾವಣಗೆರೆಗೆ ನ್ಯೂಸ್ನಾಗೆ. ಹೊಸ ಬೈಕ್ ತೊಗೊಂಡೋಗಿ ಇನ್ನು ಅವಾಗ ಯೂಟ್ಯೂಬ್ ಅದೇನು ಸ್ಟಾರ್ಟ್ ಮಾಡಿದ್ದಿಲ್ಲ. ಸೊ ಪಲ್ಸರ್ ಬೈಕಿಗೆ ಬಲಿ ಅಂತೇಳಿ ಏನಾದರೂ ಫೋಟೋ ಬಂದುಬಿಡೋದು. ಅವತ್ತೇ ಸಿಕ್ಕಾಬಟ್ಟೆ ಫಿದಾ ಆಗೋಗ್ಬಿಟ್ಟೆ ಈ ಗಾಡಿಗೆ. ಸೊ ಬನ್ನಿ, ಮಳೆ ಬರ್ತಾ ಇದೆ, ಎಲ್ಲರೂ ಒಂಥರ ನಿಲ್ಸ್ಕೊ. ನಾನು ಇನ್ ಸೆಕೆಂಡಲ್ಲಿ ಜೀವ ಉಳಿಸಿದ ಗಾಡಿ ಇದು, ಅದ್ರ ಬಗ್ಗೆ ನೆಕ್ಸ್ಟ್ ಅವರ್ ಇನ್ನೊಂದ್ಸರಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಜಾಗ ತೋರಿಸಿ ಹೇಳ್ತೀನಿ. ಸೊ ಪ್ರೆಸೆಂಟ್ ಇವಾಗ PB ರೋಡ್ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲೋಗಿ ಇದಕ್ಕೊಂದು ಮಾಸ್ಕ್ ಕೇಳಬೇಕು. ಸೊ ಬನ್ನಿ, ಮಾಸ್ಕ್ ಎಷ್ಟಾಗುತ್ತೆ ಏನಂತ ನೋಡ್ಕೊಂಬರೋಣ. ಸೊ ಬನ್ನಿ, ಹಾಗೆ ಒಂದ್ಸರಿ ಸ್ಪೀಡ್ನ ಚೆಕ್ ಮಾಡ್ಬಿಡೋಣ, ಇವಾಗ ಪವರ್ ಐತೋ ಇಲ್ಲ ನೋಡೋಣ. ನುಗ್ತಾ ಇದ್ದೆ ಗಾಡಿ,
ನುಗ್ಗುತ್ತ ಗಾಡಿ ಹಂಗೆ ಹಂಗೆ ಡಬಲ್ ಮತ್ತೆ ನಾನು ಮಲ್ಲ ಇರೋದು. ಬನ್ನಿ ಇದಕ್ಕೊಂದು ಮಾಸ್ಕ್ ಕೇಳ್ಕೊಂಡು ಇದ್ದು ಒಂದು ಹಾಗೆ ಡಬಲ್ ಡಬ್ ಟಾಪ್ ಸೀಡ್ ಒಂದ್ಸರಿ ಚೆಕ್ ಮಾಡ್ಬಿಡೋಣ ಇಷ್ಟು ಮಾಸ್ಕ್ ಕೇಳೋಣ ಇದ್ರದ್ದು ಎಷ್ಟಿದೆ ಏನು ಅಂತ ಕೇಳ್ಕೊಂಬೋಗಪ್ಪ. ಏನ ತುಂಬಿಸಿ ನಾವಪ್ಪ ಈಗ ಒಳಗೆ ಹಾಕೊಂದಿಲ್ಲ ಏನು ಅಂತ ಕೇಳಿ ಕೇಳ್ಕೊಂಬೋಗ ನೀನು ನಾನೇ ಮಳ್ಳಲ್ಲಿ ಬಂದು. ಸೊ ಇದು ನಮ್ಮ ದಾವಣಗೆರೆ ನೋಡಿ ಏನೋ ಒಂಥರ ಖುಷಿ ಆಗ್ತಾಯಿದೆ. ರೋಡೆಲ್ಲ ಹಸಿಯಾಗಿರೋದು ನೋಡ್ತಾ ಇದ್ರೆ ಮನಸ್ಸಿಗೆ ಸಮಾಧಾನ. ನೀವು ಒಂದು ಎರಡು ಮೂರು ದಿವಸ ಅಲ್ಲ ಒಂದು ವಾರ ಮನೆಯಿಂದ ಹೊರಡಿ ಯಾರು ಬರೋಕ್ಕೆ ಹೋಗ್ಬಾರ್ದು ಆ ರೇಂಜಿಗೆ ಮಳೆ ಹೊಡಿಬೇಕು ಅವಾಗೆ ಭೂಮಿ ತಣ್ಣಗಾಗೋದು. ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾಯಿದೆ ಇವತ್ತು ನಮ್ಮ ದಾವಣಗೆರೆಯಲ್ಲಿ. ಇವತ್ತು ಮಳೆ ಬರ್ತಾ ಇರೋದೇ ಒಂಥರ ಖುಷಿ ನಮಗೆ. ಸೊ ಹಸಿಯಾಗಿರೋದು ನಮ್ಮ ದಾವಣಗೆರೆಯಲ್ಲಿ ಅಂತ ಅಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಕಡೆಗೂ ಮಳೆ ಬರ್ತಾಯಿದೆಲ್ಲ, ಅದೊಂದು ಸಮಾಧಾನ. ರೈತ ಖುಷಿಯಾಗಿದ್ದರೆ ರೈತ ದೇಶದ ಬೆನ್ನೆಲು ಬಂದು ಬರೀ ಮಾತಾಡೋದಲ್ಲ. ವರ್ಷ ಆಗಿರೋ ಈ ನೀರಿನ ಅಭಾವ ಯಾವ ವರ್ಷನೂ ಆಗಿಲ್ಲ, ಆ ರೇಂಜಾಗಿದೆ. ಬಟ್ ಸಮಾಧಾನ ಮೈಲಾರ ಲಿಂಗೇಶ್ವರಂದ ಇದಾಗಿರ್ಬೋದು. ಸೊ ಎಲ್ಲ ಕಡೆಗೂ ದೇವ್ರ ಹೇಳಿಕೆಗಳೆಲ್ಲ ಚೆನ್ನಾಗಿದೆ, ಈ ವರ್ಷ ಎಲ್ಲ ಚೆನ್ನಾಗುತ್ತೆ ಅಂತೇಳಿ. ಸೊ ದೇವ್ರ ಹೇಳಿಕೆಯಿಂದ ಎಲ್ಲ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಬೆಳೆ ಎಲ್ಲ ಚೆನ್ನಾಗಿ ಬಂದು ರೈತ ಒಂದು ಖುಷಿಯಾಗಿದ್ರೆ, ಬೆಳೆ ಒಂದು ಚೆನ್ನಾಗಿ ಬಂದು ರೈತ ಖುಷಿಯಾಗಿದ್ರೆ ದೇಶ ಸಮೃದ್ಧಿ ಆಗಿರುತ್ತೆ. ಸೊ ನಮ್ಮಲ್ಲ ಏನೋ ನೋಡ್ಕೊಂಬರಕ್ಕೆ ಹೋಗಿದ್ದಾನೆ, ನೋಡೋಣ ಎಷ್ಟು ಹೇಳ್ತಾರೆ ಏನಂತ. ಸೊ ಇದೇ ನೋಡಿ ಮಾಸ್ಕ್ ಕೊಟ್ಟಾಗಿರೋದು ಗಾಡಿ ಹಳೇದಾದ್ರೂ ಪವರ್ ಇನ್ನೂ ಹಂಗೆ ಇದೆ. ಬಟ್ ಏನೋ ದಮ್ ಇದೆ ಗಾಡೀಲಿ. ಪಲ್ಸರ್ 220 ಹಳೆ ಗಾಡಿದು. ಆ ಬಾ ಸಿಕ್ತಾ ಎಷ್ಟು? 330 ಕೊಡೋದೇಶಕ್ಕೆ ಅಂತ ಆಫರ್ ಇಲ್ಲ ಕೊಟ್ಟೆಬಿಟ್ಟೆ. ಸೊ ಪಲ್ಸರ್ 220 ಇದು ಮುಂದ್ಗಡೆ ಮಾಸ್ಕು ಎಷ್ಟು ಬರುತ್ತಲ್ಲ ಇಷ್ಟೇ ಇಷ್ಟು. ಸೊ ಅಂತಿಂದ ತಗೊಂಡೆ ಬಂದಾಗ್ಬಿಟ್ಟು. ಎಮ್ ಆರ್ ಪಿ ರೇಟ್ 330 ಇದೆ ನೋಡಿ. ಹತ್ತತ್ರ ಅಶ್ವತ್ತ ಒಂದು ಕಾಲು ಗಂಟೆ ಮೇಲಾಯಿತು. ಸೊ ಮಳೆ ಬಿಡುತ್ತೆ ಬಿಡುತ್ತೆ ವೇಟ್ ಮಾಡ್ತಾ ಇದೀವಿ, ಬಟ್ ಮಳೆ ಬಿಡೋ ಚಾನ್ಸೇ ಇಲ್ಲ. ಸೊ ಬಿಡೋದು ಬೇಡ ನಮಗೆ, ಬಿಡೋದು ಬೇಡ, ಹಿಂಗೆ ಹೊಡಿತಾನೇ ಇರಲಿ. 220 ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದಲ್ಲ. ಸೊ ಈಗ ಮಳೆ ಆಗಿದೆ, ಸೊ ರೋಡೆಲ್ಲ ಫುಲ್ಲು ಒದ್ದೆ ಇರುತ್ತೆ. ಸೊ ಹಾಗಾಗಿ ಇವಾಗ ಟೆಸ್ಟ್ ಮಾಡೋದು ಸುಮ್ಮನೆ ಡೇಂಜರ್, ಯಾಕಂದರೆ ಸೇಫ್ಟಿ ಗೇರ್ಸ್ ಬೇರೆ ಇಲ್ಲ. ಸೊ ಹಾಗಾಗಿ ವಿಡಿಯೋನ ಸದ್ಯಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಯಾವಾಗ ಫ್ರೀ ಆಗ್ತೀನಿ, ಯಾವಾಗ 220 ಸಿಗುತ್ತೆ ನನಗೆ, ಯಾವಾಗ ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ.